ಅರಸು ಫ್ರೆಂಡ್ಸ್ ಜಪ್ಪಿನಮೊಗರು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಹಗಲು ಮತ್ತು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ಭಾನುವಾರ ಜಪ್ಪಿನಮೊಗರುವಿನ ಶ್ರೀ ಆದಿಮಾಯೆ ದೇವಸ್ಥಾನದ ಬಳಿ ನಡೆಯಿತು. ಬಾಲನ್ನು ಸರ್ವಿಸ್ ಮಾಡುವ ಮೂಲಕ ವಿಧಾನಸಭಾ ಉಪಸಭಾಧ್ಯಕ್ಷ ಯೋಗೀಶ್ ಭಟ್ ಅವರು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನವೀನ್ ಚಂದ್ರ ರೈ ವಹಿಸಿದರು. ನಮ್ಮ ಸರ್ವಿಸ್ ಚೆನ್ನಾಗಿ ಬರೋದಿಲ್ಲ, ನೆಟ್ ಒಳಗೆ ಬಂದು ಔಟ್ ಆಗುವಂಥ ಸಾಧ್ಯತೆ ಇದೆ ಅಥವಾ ಪಾಯಿಂಟ್ ಹೋಗುವಂಥ ಸಾಧ್ಯತೆ ಇದೆ. ಸರ್ವಿಸ್ ಮಾಡುವಾಗ ಪ್ಲೇಸ್ಮೆಂಟ್ ಚೆನ್ನಾಗಾಗುವಂಥ ನಿಟ್ಟಿನಲ್ಲಿ ಗೀಟಿ ಒಳಗಡೆ ಅದು ಯಾವ ರೀತಿ ಸರ್ವಿಸ್ ಮಾಡುವಂಥದ್ದು, ಅದನ್ನು ರಿಸೀವ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಸರ್ವಿಸ್ ಯಾವ ರೀತಿ ಮಾಡಬಹುದು ಇತ್ಯಾದಿ ಅನೇಕ ಸೂತ್ರಗಳು ಕೂಡ ಅದರಲ್ಲಿದೆ. ಅದೇ ರೀತಿಯಲ್ಲಿ ಈ ಸರ್ವಿಸ್ ಅಂತ ಹೇಳಿದರೆ ಸವಾಲು ಅಂತ ತಿಳ್ಕೊಂಡ್ರೆ ಬರುವಂಥ ಸವಾಲುಗಳನ್ನು ಹೇಗೆ ಯಶಸ್ವಿಯಾಗಿ ನಾವು ಎದುರಿಸಬೇಕು ಅಂತ ಹೇಳುವಂಥದ್ದು, ಅದನ್ನು ಸ್ವೀಕರಿಸುವಂತಹ ಒಂದು ಟೆಕ್ನಿಕ್ ಕೂಡ ಅದರಲ್ಲಿದೆ. ಈ ಪಂದ್ಯಾಟವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಪದಕವನ್ನು ತಂದುಕೊಟ್ಟ ಒಂದು ಈ ಕ್ರೀಡೆ. ಈ ಕ್ರೀಡೆಯು ಇವತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯುವಕರಿಗಾಗಿ ಅರಸು ಫ್ರೆಂಡ್ಸ್ ಕ್ಲಬ್ನವರು ಇವರು ಆಯೋಜನೆ ಮಾಡಿದ್ದಾರೆ. ತುಂಬ ಸಂತೋಷ. ಇದರಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ನಾನು ಶುಭಾರೈಸುತ್ತೇನೆ. ಈ ಸಂದರ್ಭದಲ್ಲಿ ರಮಾನಾಥ ಹೆಗ್ಡೆ, ರೇಮಂಡ್ ಡಿಸೋಜಾ, ಸುಧೀರ್ ಕುಮಾರ್ ಶೆಟ್ಟಿ, ಪದ್ಮನಾಭ ಶೆಟ್ಟಿ, ಪಂಚಿಮುಗ್ರಗುತ್ತು, ಶಶಿಧರ ಶೆಟ್ಟಿ, ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್, ಜಗದೀಶ್ ಶೆಟ್ಟಿ, ವಾಲಿಬಾಲ್ ತರಬೇತುದಾರ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅರಸು ಫ್ರೆಂಡ್ಸ್ ಜಪ್ಪಿನಮೊಗರು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಹಗಲು ಮತ್ತು ಹೊನಲು ಬೆಳಕಿನ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಒಟ್ಟು 32 ತಂಡಗಳು ಭಾಗವಹಿಸಿದ್ವು. ಅಸಿಗೂಳಿಲ್ ನಡೆದ ಅಬ್ಬಕ್ಕ ಉತ್ಸವದಲ್ಲಿ ನೃತ್ಯ ಸೌರಭ ಉಳ್ಳಾಲ ಇದರ ಕಲಾವಿದರ ಜನನಿ ಜನ್ಮಭೂಮಿ ಚ್ವ ಎಲ್ಲರ ಗಮನ ಸೆಳೆಯಿತು. ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.